ಮದುವೆಯಾಗಿ ಎರಡು ವರ್ಷದ ನಂತರ ಇದೀಗ ಅಭಿಮಾನಿಗಳಿಗೆ ಸುದ್ದಿ ನೀಡಿದ ಚಂದನ್ ಹಾಗೂ ನಿವೇದಿತಾ ಗೌಡ ಆ ಸಿಹಿ ಏನು ನೋಡೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಹಾಡುಗಳನ್ನು ವಿದೇಶದಲ್ಲಿ ಕೂಡ ಪ್ಲೇ ಮಾಡುವಂತೆ ಮಾಡಿದ ಕಂಪೋಸರ್ ಮತ್ತು ಸಿಂಗರ್ ಕನ್ನಡ ರ್ಯಾಪರ್ ಚಂದನ್ ಶೆಟ್ಟಿ ಇವರ ಹಾಡುಗಳಿಗೆ ಬಹಳ ಅಭಿಮಾನಿಗಳಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಫೇವರೇಟ್ ಚಂದನ್ ಶೆಟ್ಟಿ ಏನೋ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಕಾಮನ್ ಮ್ಯಾನ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದವರು ಟಿಕ್ ಇಂದ ಜನಪ್ರಿಯತೆ ಪಡೆದಿದ್ದ ನಿವೇದಿತ ಗೌಡ ರ್ಕಾಪ್ ಲೋಕದಲ್ಲಿ ಚಂದನ್ ಶೆಟ್ಟಿ ಬಹಳ ಫೇಮಸ್ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತರಾಗಿದ್ದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ನಡುವೆ ಪ್ರೀತಿ ಹುಟ್ಟಿ ಇಬ್ಬರ ಮದುವೆಯಾಗಿ ಸಂತೋಷದ ದಾಂಪತ್ಯ ಜೀವನ ನಡೆಸುತ್ತಿದ್ದಾರೆ ಮದುವೆಯಾದ ನಂತರ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಕೆಲವು ಜಾಹೀರಾತುಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಂಡರು ಆಲ್ಬಮ್ ಸಾಂಗ್ಗಳಲ್ಲಿ ಜೊತೆಯಾಗಿ ನಟಿಸಿದರು ಶೀಘ್ರದಲ್ಲಿ ಇವರಿಬ್ಬರು ಒಂದು ಸಿನಿಮಾದಲ್ಲಿ ಕೂಡ ಜೊತೆಯಾಗಿ ನಟಿಸಲಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಆಗಿರುವ ಈ ಜೋಡಿ ತಮ್ಮಿಬ್ಬರ ಮತ್ತು ತಮ್ಮ ಕುಟುಂಬದ ಜೊತೆ ಇರುವ ಫೋಟೋಗಳನ್ನು ಶೇರ್ ಮಾಡಿಕೊಳ್ಳುತ್ತಾರೆ ಹಾಗೆ ಹಬ್ಬ ಹರಿದಿನಗಳನ್ನು ಬಹಳ ಸುಂದರವಾಗಿ ಜೊತೆಯಾಗಿ ಆಚರಣೆ ಮಾಡುತ್ತಾರೆ ಈ ಜೋಡಿಗೆ ತುಂಬಾನೇ ವಿಶೇಷವಾದ ದಿನ ಇಂದಿಗೆ ಚಂದನ್ ನಿವೇದಿತಗೌಡ ಮದುವೆಯಾಗಿ ಎರಡು ವರ್ಷ ತುಂಬಿದೆ ಎರಡು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಹದ್ದೂರಿಯಾಗಿ ಮದುವೆಯಾದರೂ ಈ ಜೋಡಿ ಎರಡು ವರ್ಷಗಳಿಂದ ಅನೋನ್ಯವಾದ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ ಚಂದನ್ ನಿವೇದಿತ ಇಬ್ಬರು ಈ ವಿಶೇಷ ದಿನವನ್ನು ಊರಿನಿಂದ ಹೊರಗೆ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಇನ್ನು ಎರಡು ವರ್ಷದಿಂದ ದಾಂಪತ್ಯ ಜೀವನ ಮಾಡುತ್ತಿರುವ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ಚಂದನ್ ಶೆಟ್ಟಿ ಅವರು ಹೊಸ ಸಿನಿಮಾದಲ್ಲಿ ಗೌಡ ಅವರು ನಾಯಕಿಯಾಗಿ ನಟಿಸುತ್ತಿದ್ದರು ಈ ಚಿತ್ರದ ಹೆಸರು ಸಿನಿ ಸಿವಿ ಐ ಲವ್ ಯು ಎಂದು ಇಡಲಾಗಿದೆ ಸದ್ಯ ವಿದೇಶಕ್ಕೆ ಹೋಗಿರುವ ಈ ಜೋಡಿ ಅಲ್ಲಿಂದ ಬಂದ ಮೇಲೆ ಈ ಚಿತ್ರದ ಚಿತ್ರೀಕರಣ ಹೌದು ಇವರಿಬ್ಬರ ಅಭಿಮಾನಿಗಳು ಮತ್ತು ಅತೈಷಿಗಳು ಸ್ನೇಹಿತರು ಎಲ್ಲರೂ ಮದುವೆ ವಾರ್ಷಿಕೋತ್ಸವಕ್ಕೆ ವಿಶ್ ಮಾಡುತ್ತಿದ್ದಾರೆ ನೀವು ಕೂಡ ವಿಶ್ ಮಾಡಿ ವೀಕ್ಷಕರ ಹಾಗೆ ನೋಡಿ ಇದೀಗ ಹೊಸದಾಗಿ ಒಂದು ಹೊಸ ಸಿನಿಮಾವನ್ನ ಶುರು ಮಾಡಿದ್ದಾರೆ ನಿವಿ ಐ ಲವ್ ಯು ಎಂಬ ಸಿನಿಮಾವನ್ನ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು